ಸೋಮವಾರದಿಂದ ಆರಂಭವಾಗಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಈ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮುದಾಯಗಳು ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಕೂಡಲೇ ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಜಾರಿ ಚಿಂತನೆಯನ್ನ ಕೈ ಬಿಡಬೇಕೆಂದು ಆಗ್ರಹವನ್ನು ಕೂಡ ಮಾಡ್ತಿರುವಂಥದ್ದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಬೆಂಗಳೂರಿನ ಆರ್ಚ್ ಬಿಷಪ್ ಆಗಿರುವಂತಹ ಪೀಟರ್ ಮಛಾಡ್ ಅವರು ನಮ್ಮ ಜೊತೆ ಇದ್ದಾರೆ ಯಾಕೆ ಇಷ್ಟೊಂದು ವಿರೋಧ ಅವ್ರನ್ನೇ ಮಾತಾಡ್ಸೋಣ ಸರ್ ಒಂದು ಮತಾಂತರ ನಿಷೇಧ ಕಾಯ್ದೆಗೆ ಕ್ರೈಸ್ತ ಸಮುದಾಯಗಳಿಂದ ಯಾಕೆಷ್ಟು ವಿರೋಧ ಯಾಕೆಷ್ಟು ಆತಂಕ ವ್ಯಕ್ತ ಆಗ್ತಿರುವಂಥದ್ದು ಮೊದಲಿಂದಾಗಿ ನಾವು ಕ್ರೈಸ್ತರು ಕೂಡ ಭಾರತೀಯರು ಒಳ್ಳೆಯ ಪ್ರಜೆಗಳು ಎಲ್ಲರಿಗೂ ಇರುವಂಥ ಹಕ್ಕುಗಳು ನಮಗೂ ಕೂಡ ಕೊಡಬೇಕು ಎಲ್ಲರಿಗೂ ಇರುವಂಥ ಜವಾಬ್ದಾರಿ ನಾವು ಕೂಡ ತೋರಿಸ್ಕೊಳ್ಬೇಕು ನಾವು ಹೇಳೋದು ನಮ್ಮ ಕ್ರೈಸ್ತರಿಗಷ್ಟೇ ಮೀಸಲಾದಂಥ ಮತ್ತು ತೊಂದರೆ ಆಗುವಂಥ ಈ ಮಸೂದೆ ಯಾಕೆ ತರಬೇಕು ಮೊಟ್ಟ ಮೊದಲಾಗಿ ಅದರ ಅಗತ್ಯ ಇಲ್ಲ ನಮ್ಮ ಸಂವಿಧಾನದಲ್ಲಿ ಕೊಟ್ಟಂಥ ಅವಕಾಶ ಮತ್ತು ಕಾಯ್ದೆ ನಿಯಮಗಳು ಇದ್ದಂಥ ಪೊಲೀಸ್ ಕ್ರಮಗಳು ಯಾವುದೋ ಒಂದು ಅಮಿಷ ತೊಡ್ಕೊಂಡು ಅಥವಾ ನಾವು ಯಾವುದೋ ಒಂದು ಫೋರ್ಸ್ ಅಥವಾ ನಮ್ಮ ಜನರಿಗೆ ಅವ್ರ ಜನರಿಗೆ ಬೇಕಾದರೆ ನಾವು ಒತ್ತಾಯ ಮಾಡ್ಕೊಂಡು ಮಾಡಿದ್ದು ಅಂತ ಹೇಳಿದರೆ ಕಾಯ್ದೆ ನಿಯಮ ಪ್ರಕಾರ ನೀವು ಕ್ರಮ ತಗೊಳ್ಬಹುದು ಅದಕ್ಕೆ ಬೇರೆ ಒಂದು ಮಸೂದೆ ಮಾಡಿದರೆ ಈ ಜನರಿಗೋಸ್ಕರ ಕ್ರೈಸ್ತರು ಭಾಳ ಅಪಾಯಕರಿ ಕ್ರೈಸ್ತರು ಕೆಟ್ಟದ್ದು ಮಾಡ್ತಿದ್ದಾರೆ ಕ್ರೈಸ್ತರು ಇಂಥವ್ರು ಅಂಥವ್ರು ಅಂದ್ಕೊಂಡು ಹೇಳಿಕೊಂಡು ಈ ಮಸೂದೆ ನಮಗೆ ತಾಗಿಸುವುದು ಸರಿ ಕಾಣುವುದಿಲ್ಲ ಸರ್ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಾಗಿದೆ ಅದು ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡುವಂತಹ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಮುಂದಿಟ್ಟಿದೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರಬೇಕಾದ್ರೆ ಕರ್ನಾಟಕದಲ್ಲಿ ಜಾರಿ ಆಗೋದ್ರಲ್ಲಿ ಏನು ತಪ್ಪಿದೆ ಬೇರೆ ರಾಜ್ಯದ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಅಲ್ಲಿ ಅಗತ್ಯ ಕೂಡ ಎಲ್ಲದಿದ್ರು ಕೂಡ ಇಂಥ ಒಂದು ಕಾಯ್ದೆ ನಿಯಮ ಆ ಇಂಥ ಒಂದು ಮಸೂದೆ ಮಾಡಿದ್ದು ಭಾಳ ಬೇಸರ ಆದರೆ ಕರ್ನಾಟಕ ಬೇರೆ ರಾಜ್ಯದ ಹಾಗೆ ಅಲ್ಲ ಒಂದು ವಿಶೇಷ ರಾಜ್ಯ ಒಂದು ಸುಂದರ ರಾಜ್ಯ ಇರುವಂಥ ವ್ಯವಸ್ಥೆ ಇಲ್ಲಿರುವಂಥ ಐ ಟಿ ಬಿ ಟಿ ಇಂಟರ್ ಸಿಟಿ ಮತ್ತು ಸ್ಮಾರ್ಟ್ ಸಿಟಿ ಯಾರೋ ಒಂದು ಸಿಂಗಾಪುರ್ ಕೂಡ ಆಗೋದು ಇದಂಥ ಈ ಸ್ಥಳದಲ್ಲಿ ಈ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರದಲ್ಲಿ ಇಂಥ ಒಂದು ಇಂಥ ಒಂದು ಮಸೂದೆ ಮುಖಾಂತರ ಕೆಲ ಜನರಿಗೆ ಸ್ವಲ್ಪ ಸಂಶಯ ಪಡುವಂಥದ್ದು ಅಥವಾ ಇಲ್ಲಿ ಬೇರೆ ಥರದ ನೀವು ವ್ಯಾಪಾರ ಮಾಡಬಹುದು ನಿಮ್ಮ ಸಂಸ್ಥೆ ಮಾಡಬಹುದು ನಿಮ್ಮ ಕಾರ್ಪೊರೇಟ್ ಎಂಟಿಟಿ ನೀವು ಮಾಡಬಹುದು ಅದಕ್ಕೆ ಸ್ವಾತಂತ್ರ್ಯ ಇದೆ ಆದ ಧರ್ಮಕ್ಕಷ್ಟೇ ನೀವು ಭಾಳ ಜಾಗೃತಿ ಇರಬೇಕು ಅಂದ್ಕೊಂಡು ಹೇಳ್ಕೊಳಿಸುವುದು ಇದು ನಮ್ಮ ಜನರಿಗೆ ಭಾರತೀಯರಿಗೆ ಮತ್ತು ವಿಶೇಷವಾಗಿ ನಮ್ಮ ಭಾರತದಲ್ಲಿ ಬೆಂಗ್ಳೂರು ಸಿಟಿ ಇಸ್ ಮೋಸ್ಟ್ ಕನೆಕ್ಟೆಡ್ ಸಿಟಿ ಟು ದ ಔಟ್ಸೈಡ್ ವರ್ಲ್ಡ್ ಬೇರೆಯವರು ಕೂಡ ಒಂದು ತಪ್ಪು ತಿಳುವಳಿಕೆ ಅಥವಾ ತಪ್ಪು ಮೊದಲು ಮಸೂದೆ ಮಾಹಿತಿ ಕೊಟ್ಟ ಆಗುವುದು ಮತ್ತು ಕರ್ನಾಟಕ ಕೂಡ ಒಳ್ಳೆಯ ಹೆಸರು ಬರಲಿಕ್ಕಿಲ್ಲ ರಾಜ್ಯದಲ್ಲಿ ಬಲವಂತದ ಮತಾಂತರ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅಂದರೆ ಈ ಕಾನೂನು ಅತ್ಯಗತ್ಯ ಅಂತೇಳಿ ಬಹಳಷ್ಟು ಹಿಂದೂಪರ ಸಂಘಟನೆಗಳು ಒತ್ತಾಯವನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಮತಾಂತರ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಬಾಯಲಷ್ಟೇ ಎಲ್ಲ ಸಾಕ್ಷಿ ಬೇಕು ಈಗ ನಮ್ಮ ಗುಳಿಯಟ್ಟಿ ಸಾಹೇಬರು ಒಂದು ಅಪವಾದ ನಮ್ಮ ಅಸೆಂಬ್ಲಿಯಲ್ಲಿ ಮಾಡಿದರು ಅಂಥ ಒಂದು ಪವಿತ್ರ ಸ್ಥಳದಲ್ಲಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅಂದ್ಕೊಂಡು ಹೇಳಿದರು ಸಮೀಕ್ಷೆ ಮಾಡಿದ ಮೇಲೆ ಇಪ್ಪತ್ತು ಐವತ್ತು ಏನೂ ಇಲ್ಲ ಖಾಲಿ ನಲ್ವತ್ತೈದು ಕುಟುಂಬಗಳಷ್ಟೇ ಮತಾಂತರ ಆಗಿದ್ದು ಮತ್ತು ಅವರು ಕೂಡ ಸ್ವಂತ ಇಚ್ಛೆಯಿಂದ ನಮ್ಮ ಕಾನೂನು ಪ್ರಕಾರ ಅಥವಾ ನಮ್ಮ ನಮ್ಮ ಸಂವಿಧಾನದ ಹಕ್ಕಿನ ಪ್ರಕಾರ ಅವರು ಮಾಗಿದ್ದಾರೆ ಮತ್ತು ಅವರಿಗೂ ಕೂಡ ಕೇಳಿದ ಪ್ರಶ್ನೆಗೆ ಅವ್ರಿಗೆ ವಾಪಸ್ಸು ಹೋಗಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರೆ ನಾವು ವಾಪಸ್ಸು ಹೋಗುವುದಿಲ್ಲ ನಾವು ಮೊದಲಕ್ಕಿಂತ ಭಾಳ ಸಂತೋಷವಾಗಿ ಇದ್ದೇವೆ ಅಂದ್ಕೊಂಡು ಹೇಳುವಂಥ ಜನರ ನಾವು ಕೇಳಿದ್ದೇವೆ ಅದಕ್ಕಾಗಿ ಮತಾಂತರ ಬಲವಂತ ಆಗಿದ್ದರೆ ಆಮಿಷ ತೊಡ್ಕೊಂಡಿದ್ದರೆ ನೀವು ಕಾಯ್ದೆ ನಿಯಮ ಪ್ರಕಾರ ವಿಚಾರ ಮಾಡಬಹುದಲ್ಲ ಇಷ್ಟೆಲ್ಲ ಕಾಯ್ದೆ ನಿಯಮ ಇದ್ದಾಗ ಒಂದು ವಿಶೇಷ ಮಸೂದೆ ತರುವುದು ಯಾಕೆ ಯಾಕೆ ನಾನು ಹೇಳ್ತೀನಿ ಬಹುಶಃ ಒಂದೆರಡು ಕಡೆ ಆಗಿದರೆ ಯಾರೂ ಒಂದು ಶಿಲುಬೆ ಹಾಕ್ಕೊಂಡು ಬರ್ತಾರೆ ಯಾವುದೂ ಒಂದು ಇದು ಮಾಡ್ತಾರೆ ಅದಕ್ಕೆಲ್ಲ ನಾವು ಇದು ದೊಡ್ಡ ವಿಷಯ ಮಾಡಬೇಕು ನಮ್ಮ ಇದು ಮದ್ರಾಸ್ ಹೈಕೋರ್ಟದಲ್ಲಿ ಒಂದು ಜಜ್ಮೆಂಟ್ ಕೂಡ ಬಂದಿದೆ ಕ್ರೈಸ್ತರ ಒಂದು ಶಿಲುಬೆ ಹಾಕ್ಕೊಂಡು ಅಥವಾ ಯಾವುದೊಂದು ಪಿಕ್ಚರ್ ಮನೇಲಿ ಹಾಕ್ಕೊಂಡು ಆದರೆ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಕ್ರೈಸ್ತ ದೇವಾಲಯಕ್ಕೆ ಹೋಗಿಕೊಂಡು ನಾವು ಕ್ರಿಶ್ಚಿಯನ್ ಅಂದ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಇದೆಲ್ರಿಗಿದೆ ನಮ್ಮ ಕ್ರಿಶ್ಚಿಯನ್ರವರಿಗೆ ಕುಂಕುಮ ಹಾಕ್ಕೊಳ್ತಾರೆ ಗೊತ್ತಿತ್ತು ನಿಮಗೆ ನಾನು ಹಾಕಿದ ಹಾಕಿದ್ಕೊಳ್ಳಿ ನಾನು ಹಿಂದೂ ಹಾಕ್ತೇನೆ ಇಲ್ಲ ಇದೆಲ್ಲ ನಾವು ಸಾಮಾಜಿಕವಾಗಿ ಒಳ್ಳೆಯ ಥರದ ಇದರಲ್ಲಿ ನಾವು ಮಾಡಿಸ್ಕೊಳ್ಳೋದು ಅದಕ್ಕಾಗಿ ಎಲ್ಲರೂ ಶಿಲುಬೆ ಹಾಕ್ಕೊಂಡವರು ಎಲ್ಲರೂ ಪುಸ್ತಕ ಆಗಿದ್ರೂ ಮತಾಂತರ ಆಗಿದ್ರು ಅಂದ್ಕೊಂಡು ನಾನು ಯಾವ ಲೆಕ್ಕ ಗೊತ್ತಿಲ್ಲ ಪ್ರಬೋಧನೆ ಕೇಳಲಿಕ್ಕೆ ನಾವು ಕೂಡ ನಮ್ಮ ಸ್ವಾಮೀಜಿಗಳ ಪ್ರಬೋಧನ ಕೇಳಲಿಕ್ಕೆ ಹೋಗ್ತೀವಿ ಅವರು ಕೂಡ ನಮ್ಮ ಪ್ರಬೋಧನ ಜನರು ಕೂಡ ಹಿಂದೂಗಳು ಕೂಡ ನಮ್ಮ ಗುರುಗಳ ಪ್ರಬೋಧನ ಮತ್ತು ಪ್ರಚಾರ ಕೇಳಲಿಕ್ಕೆ ಬಂದಿದ್ದರೆ ಆಯಿತು ಯಾವುದು ರೀತಿಯಲ್ಲಿ ಮತಾಂತರ ಆಗಿದೆ ಬಲವಂತ ಆಗಿ ಇದ್ರೆ ನಿಮ್ಮ ಕಾಯ್ದೆ ನಿಯಮಗಳಿದೆ ನೀವು ವಿಚಾರ ಮಾಡ್ರಿ ಬಲವಂತದ ಮತಾಂತರ ಆಗ್ತಿಲ್ಲ ಅಂತ ಹೇಳ್ತಾ ಇದೀರ ನೀವು ರಾಜ್ಯದಲ್ಲಿ ಬಲವಂತದ ಮತಾಂತರ ಆಗ್ತಿಲ್ಲ ಅಂದ್ರೆ ಈ ಕಾಯ್ದೆ ಜಾರಿ ಆಗೋದ್ರಿಂದ ಯಾಕಿಷ್ಟು ಆತಂಕ ಕ್ರೈಸ್ತರಲ್ಲಿ ಇಷ್ಟು ತನಕ ಈ ಕಾಯ್ದೆ ಇಲ್ಲದೆ ಒಂಥರ ಮಾರಲ್ ಪಾಲಿಸಿಂಗ್ ಆಗ್ತಾ ಇದೆ ಎಲ್ಲೆಲ್ಲೋ ಬಹುಶಃ ಯಾರೋ ಒಂದು ಶಿಲುಬೆ ಹಾಕ್ಕೊಂಡಿದ್ದಾರೆ ಅಥವಾ ಒಂದು ಚರ್ಚ್ನಾಗಿದೆ ಒಂದು ಹಾಲ್ದಲ್ಲಿ ಪ್ರೇಯರ್ ನಡೀತಾ ಇದೆ ಮತ್ತು ಈ ಗುಂಪುಗಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟುಕೊಂಡು ಸರ್ಕಾರ ಯಾವುದೂ ರೀತಿಯಲ್ಲಿ ಕ್ರಮ ತಗೊಳ್ತಾ ಇಲ್ಲ ಅವರಿಗೆ ನಿಯಂತ್ರಣ ಮಾಡ್ತಿರಲಿಲ್ಲ ಮತ್ತು ಪೊಲೀಸರು ಮತ್ತು ಅಧಿಕಾರಿ ಕೂಡ ಒಂದೊಂದು ರೀತಿಯಲ್ಲಿ ಆ ಸಡಿಲಾಗಿದ್ದ ಕಾರಣ ಇವರು ತಮ್ಮ ಕೈಯಲ್ಲಿ ಆ ಕಾನೂನನ್ನು ತಗೊಳ್ಕೊಂಡು ಮಾ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಇದು ನಾನು ಹೇಳುವುದು ಏನೂ ಇಲ್ಲದೆ ಆಗುವಾಗ ನಾಳೆ ಒಂದು ಮಸೂದೆ ಬಂದಾಗ ನಾನು ಯಾವ ಥರ ನಮ್ಮ ಜನರಿಗೆ ತೊಂದರೆ ಆಗೋದು ಕಷ್ಟ ಯಾಕಂದರೆ ಎಲ್ಲರ ಕೈಯಲ್ಲಿ ಒಂದು ಪೇಪರಿಗೂ ಮಸೂದೆ ಇದೆ ಯಾವೆಲ್ಲ ದುಷ್ಪರಿಣಾಮ ಎದುರಾಗುತ್ತೆ ಈ ಕಾಯ್ದೆ ಜಾರಿಯಾದರೆ ಯಾವೆಲ್ಲ ದುಷ್ಪರಿಣಾಮಗಳು ಸಮಾಜದ ಮೇಲೆ ಎದುರಾಗುತ್ತೆ ಈ ಮಸೂದೆ ಬಂದಿದ್ರೆ ಮೊಟ್ಟ ಮೊದಲಾಗಿ ಈ ಸಂಘಟನೆಗಳಿಗೆ ಈ ಗುಂಪುಗಳಿಗೆ ಮತ್ತಿಷ್ಟು ಉತ್ತೇಜನ ಬರುವುದು ಅಥವಾ ಕಾಯ್ದೆ ಪ್ರಕಾರ ಅಮಿಷ್ ಅಂದರೆ ಹೀಗಿದೆ ಒತ್ತಡ ಅಂದರೆ ಹೀಗಿದೆ ಅಂದ್ಕೊಂಡು ಬಲವಂತವಾಗಿ ಮಾಡುವಂಥದ್ದು ಹೀಗಿದೆ ಅಂದ್ಕೊಂಡು ಅದು ಡಿಟೇಲ್ಸ್ ಕೊಟ್ಟಿದ್ದಾರೆ ನಾನು ನಿಮ್ಮ ಟಿ ವಿ ಇದರಲ್ಲಿ ನಾನು ಹೇಳಿದ್ದೇನೆ ನೋಡಿರಿ ಒಂದು ಶಾಲೆ ನಡೆಸುವಾಗ ನಾವು ಬಡವರಿಗೆ ಸ್ವಲ್ಪ ಉಚಿತ ಶಿಕ್ಷಣ ಕೊಟ್ಟಿದ್ರೆ ಅದು ಯಾಕೆ ಕೊಟ್ಟಿದ್ದೇನೆ ಯಾರಿಗೆ ಕೊಟ್ಟಿದ್ದೇನೆ ಮತ್ತು ಈ ಕಾರಣ ಕೊಟ್ಟಿದ್ದೀರಿ ಅಂದ್ಕೊಂಡು ಹಲವಾರು ಪ್ರಶ್ನೆಗಳು ನನಗೆ ಉತ್ತರ ಕೊಡಬೇಕಾಗ್ತದೆ ಇದೆಲ್ಲ ನಮ್ಗೆ ಬೇಕು ಸರ್ ಒಂದು ವೇಳೆ ಏನಾದರೂ ಈ ಕಾಯ್ದೆ ಆದರೆ ನಿಮ್ಮ ಮುಂದಿನ ನಡೆ ಏನು ಸ್ವಾಮಿ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ ಯಾಕೆಂದರೆ ಭಾರತೀಯರು ಮತ್ತು ಕನ್ನಡಿಗರು ಕೂಡ ಭಾಳ ಮಂದಿ ನಾನು ಹೇಳೋ ಪ್ರಕಾರ ಸುಮಾರು ಐವತ್ತು ಅರವತ್ತು ಪಕ್ಷ ಪರ್ಸೆಂಟ್ ಜನರು ಕೂಡ ನಮ್ಮ ಶಾಲೆಗೆ ನಮ್ಮ ಆಸ್ಪತ್ರೆ ನೋಡಿದ್ದಾರೆ ಮತ್ತು ಥರ ಎಲ್ಲೂ ಆಗೋದಿಲ್ಲ ಅಂದ್ಕೊಂಡ್ರು ಗೊತ್ತಿದೆ ಮತ್ತು ಒಳ್ಳೆಯ ಮನಸ್ಸ್ದವ್ರು ಇದ್ದಾರೆ ಅದೇ ಕೂಡ ನಮ್ಮ ಶಾಸಕರು ಕೂಡ ಗಮನಿಸ್ಕೊಟ್ಟುಕೊಂಡು ಈ ಅಂಥ ಒಂದು ಮಸೂದೆ ತರದೇ ಇದ್ದರೆ ಭಾಳ ಒಳ್ಳೆಯದು ತರುವುದಾದರೆ ಮತ್ತು ಅವರು ಹಠದಿಂದ ಮಾಡುವುದಾದರೆ ನನ್ನ ಲೆಕ್ಕಕ್ಕೆ ಒಂದು ಸಲ ನೋವಾಗೋದು ಸರ್ಕಾರಕ್ಕೆ ನಮ್ಮಲ್ಲಿ ವಿಶ್ವಾಸ ಇಲ್ಲ ಮತ್ತು ನಮ್ಮ ಬೇಡಿಕೆ ಕೂಡ ಕೇಳಲಿಲ್ಲ ಅಂದ್ಕೊಂಡು ಭಾಳ ಬೇಸರ ಆಗುವುದು ಮುಂದಿನ ಕ್ರಮ ನಾವು ನಮ್ಮ ನಮ್ಮ ಮುಖಂಡರಿಗೆ ಕೇಳಿಕೊಂಡು ನಾವು ಏನು ಮಾಡ್ಬೇಕು ಅಂದ್ಕೊಂಡು ಮುಂದೆ ನೋಡ್ಕೊಳ್ತೇವೆ ಸರ್ ಇದು ಮತಾಂತರ ನಿಷೇಧ ಕಾಯ್ದೆ ಎಲ್ಲ ಧರ್ಮ ಧರ್ಮದವರಿಗೂ ಕೂಡ ಅನ್ವಯ ಆಗುತ್ತೆ ಆದರೆ ಕ್ರೈಸ್ತರಲ್ಲಿ ಮಾತ್ರ ಯಾಕೆ ಇದು ಆತಂಕ ಅಂತ ಯಾಕೆಂದರೆ ಈ ಈ ಮಸೂದೆ ಕ್ರೈಸ್ತರಿಗಷ್ಟೇ ಈಗಿನ ತನಕ ಅದು ತಾಗಿಸಲಾಗಿದೆ ಯಾಕೆಂದರೆ ಈಗ ಏಳು ರಾಜ್ಯಗಳು ನೀವು ಹೇಳಿದ್ದೀರಿ ಬಹುಶಃ ಯಾರೋ ಒಂದು ಸಮೀಕ್ಷೆ ಮಾಡಬಹುದು ಇದು ಎಷ್ಟು ಧರ್ಮಯವರಿಗೆ ಬಾಕಿ ಧರ್ಮದಿಂದ ಸೇರಿದವರಿಗೆ ಅಥವಾ ಮತಾಂತರ ಯಾವುದೋ ಒಂದು ಥರದ ಆಗಿದ್ದರೆ ತೋರಿಸ್ಕೊಡ್ರಿ ಆದರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಪ್ರತಿಯೊಂದು ರಾಜ್ಯದಲ್ಲಿ ಕ್ರಿಸ್ತರಿಗಷ್ಟೇ ನಮ್ಮ ಫಾರ್ ಎಕ್ಸಾಂಪಲ್ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅರವತ್ತೇಳು ಇಂಥ ಒಂದು ದಂಧೆ ದಂಧೆ ಆಗುವಂಥ ಪ್ರಕರಣ ಕೇಳ್ತೀವಿ ಮತ್ತು ಮಧ್ಯ ಪ್ರದೇಶದಲ್ಲಿ ಹಾಗೆ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ತರ್ಡ್ ಇನ್ ದ ನಂಬರ್ ಆಫ್ ಅಟ್ಯಾಕ್ಸ್ ಆನ್ ಕ್ರಿಶ್ಚಿಯನ್ಸ್ ಇದು ನಮ್ಮ ಮೂವತ್ತೆರಡು ದಾಖಲೆ ಮಾಡಿಕೊಂಡು ಇಟ್ಟಿದ್ದಾರೆ ಇಂಥ ಒಂದು ಆಗುವಾಗ ನಾನು ಹೇಳೋದು ಬಾಕಿಯವರಿಗೆ ಅದು ತಾಗುವುದಿಲ್ಲ ಅದು ನಮ್ಮ ಕ್ರೈಸ್ತರಿಗಷ್ಟೇ ತಾಗುವುದು ಮತ್ತು ತಾಗಬೇಕಂದ್ಕೊಂಡು ಮಾಡಿದಂಥ ಮಸೂದೆ ತಾವು ವಾಪಸ್ಸು ಕೊಡಬೇಕು ಅಂದ್ಕೊಂಡು ನಾನು ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ತಾ ಇದ್ದೇನೆ ಸರ್ ನಿಮ್ಮ ಅಭಿಪ್ರಾಯದಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಿರೋದ್ರ ಹಿಂದೆ ಯಾರಿದ್ದಾರೆ ಕೆಲವು ಸಂಘಟನೆಗಳಿದ್ದಾರೆ ಬಹುಶಃ ನಾವು ಮುಖ್ಯಮಂತ್ರಿಗಳಿಗೆ ನಾವು ನೋಡಿದ್ದೇವೆ ಅವ್ರು ಬಂದ್ಕೊಂಡು ಭೇಟಿ ಆಗಿದ್ದಾರೆ ಕೆಲವರು ಗುಂಪಿಗುನವರು ಕೆಲ ಸೇನೆಯವರು ಕೆಲ ಇದರು ಇದ್ದಾರೆ ಬಹುಶಃ ಅವರು ಅವ್ರ ಪ್ರಕಾರ ನಮ್ಮ ಭಾರತ ದೇಶ ನಮ್ಮ ಕ್ರೈಸ್ತ ಮಿಷನರಿಯಿಂದ ಎಲ್ಲ ಕ್ರಿಶ್ಚಿಯನ್ ಎಲ್ಲ ಇದಾಗುವುದು ಹಾಗಾದರೆ ನಾನೇ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೇನೆ ಈ ಅರವತ್ತು ವರ್ಷ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಆಗಿದ ಮೇಲೆ ಕೂಡ ನಾವು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಅದಕ್ಕಿಂತ ಕೆಳಗೆ ಇಳಿದೇವತ್ತು ಅಥವಾ ಹೆಚ್ಚಾಗಲಿಲ್ಲ ಹೆಚ್ಚಾಗಿದರೆ ನೀವು ಸರ್ಕಾರ ತೋರಿಸ್ಕೊಡ್ರಿ ಎಲ್ಲಿ ಹೆಚ್ಚಾಗಿದೆ ಅಂದ್ಕೊಂಡು ಅದಕ್ಕಾಗಿ ಯಾರು ಬರ್ತಾರೆ ನಮ್ಮ ಧರ್ಮಕ್ಕೆ ಯಾರು ನಮ್ಮ ಧರ್ಮ ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟೋ ಮಂದಿ ಹಿಂದೂಗಳು ಬಹುಶಃ ಕ್ರಿಶ್ಚಿಯನ್ ಆಗ್ತಾ ಇದ್ದಾರೆ ನಾವು ಕ್ರಿಶ್ಚಿಯನ್ ಕೂಡ ಹಿಂದೂ ಭಾಳ ಮಂದಿ ಆಗ್ತಾ ಇದ್ದಾರೆ ಈ ತಾರ ಇದು ಅಂತ ನಾವು ಸಮಾಸಮಿ ಆಲೋಚನೆ ಮಾಡಿಕೊಂಡು ಮಾಡುವಂಥ ಕೆಲಸದಲ್ಲಿ ನಾವು ಹೆಚ್ಚು ತಲೆ ಇಟ್ಕೊಳ್ಬೇಕು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹಲವಾರು ಸಮಸ್ಯೆಗಳು ಇವೆ ಬಡತನ ಇದೆ ನಿರೋಗಿ ಇದೆ ಇದೆಲ್ಲ ನಾವು ಸರಿಸಲಿಕ್ಕೆ ನಾವು ಕೂಡ ನಿಮ್ಗೆ ಕೈ ಕೊಡ್ತೀವಿ ನಮ್ಮ ನಿಮ್ಮ ಜೊತೆಗೆ ಇದ್ದೇವೆ ಮತ್ತು ನೀವು ಕೂಡ ನಮಗೆ ಸಹಕಾರದಿಂದ ಅಥವಾ ಯಾವುದೋ ಒಂದು ವಿಶ್ವಾಸದಿಂದ ಕೇಳ್ಕೊಂಡಿದ್ರೆ ಇನ್ನೂ ಆಸ್ಪತ್ರೆ ಮಾಡಿರಿಂದ ನಾನು ಬಡವರಿಗೆ ಮಾಡಲಿಕ್ಕೆ ತಯಾರಿದ್ದೀನಿ ಇನ್ನೂ ಬಡವರಿಗೆ ಶಾಲೆ ಮಾಡಲಿಕ್ಕೆ ಇದು ಮಾಡಿದ್ರೆ ನಾವು ಮಾಡ್ತೇವೆ ಶೋಷಿತರಿಗೆ ನೋಡಿರಿ ಈ ಊರಲ್ಲಿ ಒಂದು ಲೆಪ್ರಸಿ ಸೆಂಟ್ರಿಂದಿದೆ ಕುಷ್ಠ ರೋಗಿಗಳಿಗೆ ಕುಷ್ಠ ರೋಗಿ ಯಾರೂ ನೋಡೋದಿಲ್ಲ ನಾನು ನೋಡ್ಕೊಳ್ತೀನಿ ಇಂಥ ಯಾವುದೋ ಒಂದು ಕೆಲಸ ಇದ್ರೆ ನಮ್ಗೆ ಹೇಳ್ರಿ ವಿಶ್ವಾಸದಿಂದ ಪ್ರೀತಿಯಿಂದ ನಾವು ಮಾಡಲಿಕ್ಕೆ ತಾರಿದ್ದೇವೆ ಆದರೆ ನಮಗೆ ಈ ಮಸೂದೆ ತಂದುಕೊಂಡು ತಾವು ನೋಯಿಸಬಾರ್ದು ಅಂದ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್ ಇವತ್ತು ಕ್ರೈಸ್ತ ಸಮುದಾಯದವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಒಂದು ವೇಳೆ ಈ ಮತಾಂತರ ನಿಷೇಧ ಕಾಯ್ದೆ ಜಾರಿಯಾದರೆ ಈ ಒಂದು ಕ್ಷೇತ್ರಗಳ ಮೇಲೆ ಮಾಡ್ತಿರುವಂತಹ ಸಮಾಜ ಸೇವೆ ಮೇಲೇನಾದರೂ ದುಷ್ಪರಿಣಾಮ ಬೀರುತ್ತಾ ಹೌದು ಆಗುವುದು ನಾನು ಹೇಳಿದ್ದೇನೆ ಭಾಳಷ್ಟು ಉದಾಹರಣೆ ಕೊಟ್ಟಿದ್ದೇನೆ ಯಾಕಂದರೆ ನಾಳೆ ನಾನು ಭಾಳ ಏನು ಯಾವುದೋ ಒಂದು ರೀತಿಯಲ್ಲಿ ನಾನು ಮಾಡಲಿಕ್ಕೆ ಅಡ್ಡಿ ಆಗುವುದು ಯಾಕಂದರೆ ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಮೊಟ್ಟ ಮೊದಲಿಗೆ ವಿವರ ಕೊಟ್ಟುಕೊಂಡು ಯಾರಿಗೆ ಏನು ಎಷ್ಟು ಹೆಸರು ಏನು ಅಂದ್ಕೊಂಡು ಆಗ ಆಗುವುದು ಎರಡನೇದಾಗಿ ನಮ್ಗೆ ಬರುವಂಥ ಸಹಾಯ ಅದಕ್ಕೂ ಕೂಡ ಅಡ್ಡಿ ಆಗುವುದು ಮತ್ತು ಯಾವುದೋ ಒಂದು ಈ ಕಾಯ್ದೆ ಪ್ರಕಾರ ಮಧ್ಯಪ್ರದೇಶ ಕಾಯ್ದೆ ಉತ್ತರ ಪ್ರದೇಶ ಕಾಯ್ದೆ ಪ್ರಕಾರ ಎಲ್ಲೋ ಒಂದು ಚಿಕ್ಕ ಒಂದು ಇದಕ್ಕಿದ್ರೆ ಅದು ಲೈಸೆನ್ಸ್ ಕಟ್ಟಾಗುವುದು ಅವ್ರಿಗೆ ಸಿಗುವಂಥ ಎಲ್ಲ ಪರ್ಮಿಷನ್ ಕಟ್ಟಾಗುವುದು ಐದು ವರ್ಷದ ಜೈಲಿ ಆಗುವುದು ಅಂದ್ಕೊಂಡು ಇಂಥ ಒಂದು ಹೆದರಿಕೆ ಇದ್ದರೆ ಅಂದರೆ ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಏನೋ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಥವಾ ಮನಸ್ಸು ಬರುವುದು ನಾನು ಕೇಳುವುದು ಯಾಕಂದರೆ ಇಂಥ ನಿರ್ಬಂಧನೆಗಳಲ್ಲಿ ನಮ್ಮ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಇದ್ರೆ ನಾವು ಮಾಡೋದ್ರಿಂದಲ್ಲ ಸರ್ಕಾರ ಮಾಡಲಿಕ್ಕೆ ಕೊಡುವುದಿಲ್ಲ ಮತ್ತು ಸರ್ಕಾರ ಒಂದು ರೀತಿಯಲ್ಲಿ ಹೇಳುವರು ನಿಮ್ಮ ಬಡವರಿಗೆ ಮಾಡೋದು ಬೇಡ ನಾವು ಬಡವರಿಗೆ ನೋಡ್ಕೊಳ್ತೀವಿ ಸೋಷರಿಗೆ ನೀವು ಇದು ಮಾಡೋದು ಬೇಡ ನಾವು ನೋಡ್ಕೊಳ್ತೀವಿ ಅಂದ್ಕೊಂಡು ಇಂಥ ಒಂದು ಪ್ರಶ್ನೆ ಬರೋದು ನಮ್ಗೆ ಗೊತ್ತಿದೆ ಸರ್ಕಾರ ಇದ್ದರೂ ಕೂಡ ಸವಲತ್ತು ಇದ್ದರೂ ಕೂಡ ಎಷ್ಟೋ ಮಂದಿ ನಿರೋದಿಗಿದ್ದಾರೆ ಬಡತನ ಇದ್ದಾರೆ ಶೋಷಿ ಇದ್ದಾರೆ ಅನಾರೋಗ್ಯದ ಇದ್ದಾರೆ ಇವರಿಗೆಲ್ಲ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ನಾವು ಕೂಡ ಸಹಾಯ ಕೊಡ್ತೇವೆ ಆದಷ್ಟು ಮಟ್ಟಿಗೆ ನಮ್ಮ ಫಾದರ್ ಸಿಸ್ಟರ್ಸ್ ನಮ್ಮ ಆಸ್ಪತ್ರೆಗೆ ನಡೆಸ್ಕೊಂಡು ಇನ್ನೂ ಹೆಚ್ಚು ಜನರಿಗೆ ನಾವು ಮಾಡುವಂಥ ಮಾಡ್ತೀವಿ ಅದಕ್ಕಾಗಿ ನಾವು ಹೇಳುವುದು ದಯವಿಟ್ಟು ಇಂಥ ಒಂದು ಪ್ರಬೋ ಇದು ಜನರಿಗೆ ಪ್ರಚೋದಿಸುವ ಮುಖಾಂತರ ನಾ ಮಾಡುವಂಥ ಒಳ್ಳೆ ಕೆಲಸಕ್ಕೆ ಅಡ್ಡಿ ಹಾಕಬೇಡ್ರಿ ಅಂದ್ಕೊಂಡು ನಾನು ಕೇಳ್ಕೊಳ್ಳೋದು ಕಡೆಯದಾಗಿ ಕ್ರೈಸ್ತರ ನಿಯೋಗ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಭೇಟಿ ಮಾಡಿತ್ತು ಅವ್ರು ಹೇಳ್ತಿರುವಂಥದ್ದು ಇನ್ನೂ ಕ್ಯಾಬಿನೆಟ್ನಲ್ಲಿ ಚರ್ಚೆ ಕೂಡ ಆಗಿಲ್ಲ ಯಾಕೆ ಆತಂಕ ಪಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಇನ್ನೂ ಆಲೋಚನೆ ಆಗಲಿಲ್ಲ ಸಮಾಲೋಚನೆ ಮಾಡಲಿಲ್ಲ ಮತ್ತು ಮಸೂದೆ ವಿಷಯ ಕೂಡ ಬರುವುದಿಲ್ಲ ಅಂತ ಕೇಳಿದರೆ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸ್ಕೊಂಡು ಇದು ಆಭಾರಿ ಆಗಿದೆ ಅಂದ್ಕೊಂಡು ನಾನು ಹೇಳ್ತೇನೆ ಅದು ಒಳ್ಳೆ ಬಹುಶಃ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಜನರು ವಿರೋಧಿದ್ದಾಗ ಇಷ್ಟೆಲ್ಲ ಒಳ್ಳೆ ಜನರು ಬ ನಮ್ಮ ಧರ್ಮದ ಬಗ್ಗೆ ಹೇಳುವಾಗ ಮಾಡಬಾರ್ದು ಅಂದ್ಕೊಂಡು ಅವ್ರ ಮನಸ್ಸು ಬಂದಿದ್ದರೆ ಭಾಳ ಒಳ್ಳೆಯದು ಓಕೆ ಥ್ಯಾಂಕ್ ಯು ಸರ್ ಇದಿಷ್ಟು ರಾಜ್ಯದಲ್ಲಿ ಜಾರಿ ಬಗ್ಗೆ ಸಾಕಷ್ಟು ಚಿಂತನೆ ನಡೀತಿರುವಂತಹ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಬೆಂಗಳೂರಿನ ಆರ್ಚ್ ಬಿಷಪ್ ಪೀಟರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಘುಪಾಲ್ ನ್ಯೂಸ್ ಫಸ್ಟ್ ಬೆಂಗಳೂರು